ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಸದ್ಯ ಐ ಪಿ ಎಲ್ ಶುರುವಾಯಿತು, ಆಗಲೇ ಒಂದು ಮ್ಯಾಚ್ ನಡೆದಾಯ್ತು. ಈ ಬಾರಿ ನಾನು ಆರ್ ಸಿ ಬಿ ಗೆಲ್ಲುತ್ತಾ, ಅಭಿಮಾನಿಗಳೇನಂತಾರೆ, ಸದ್ಯ ನಾವಿದ್ದೀವಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಮುಂದಿನ ಆರ್ ಸಿ ಬಿಯ ಎರಡನೇ ಪಂದ್ಯಕ್ಕಾಗಿ ಟಿಕೆಟ್ ತಗೊಳೋದಕ್ಕೆ ಫ್ಯಾನ್ಸ್ ಆಗಲೇ ಕ್ಯೂ ನಿಂತಿದ್ದಾರೆ. ಬನ್ನಿ ನೋಡೋಣ ಏನಂತಾರೆ ಈ ಸರಿ ಗೆಲ್ಲುತ್ತಾ ಆರ್ ಸಿ ಬಿ ಅಂತಾರ. ಸರ್ ನಮಸ್ತೆ. ನಮಸ್ತೆ ಆಕರ್ಷ್ ಅಂತ. ಸರ್ ಈ ಸಾರಿ ಆರ್ ಸಿ ಬಿ ಗೆಲ್ಲುತ್ತಾ? ಹಾ ಗೆಲ್ಲುತ್ತೆ, ನನ್ನ ಪ್ರಕಾರ ಗೆಲ್ಲುತ್ತೆ. ಗೆಲ್ಲುತ್ತೆ ಯಾವ ರೀತಿ? ಹಾ ಯಾವ ರೀತಿ ಅಂದರೆ ಬ್ಯಾಟ್ಸ್ಮನ್ಸ್ ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ಅಂದರೆ ಮಿಡಲ್ ಆರ್ಡರ್ ಚೆನ್ನಾಗಿರಬೇಕು, ಬೌಲಿಂಗ್ ಸ್ವಲ್ಪ ಚೆನ್ನಾಗಿರಬೇಕು. ಸೊ ಇವತ್ತು ಇದೆಯಲ್ಲ ಫಸ್ಟ್ ಮ್ಯಾಚ್, ಆರ್ ಸಿ ಬಿ ಸೀಸ್ಗೆ ಗೆಲ್ಲಬೇಕಂತ ಹೋಪ್ಸ್ ಇದೆ ಎಲ್ಲರದ್ದು, ಎಲ್ಲ ಫ್ಯಾನ್ಸಿಗೆ. ಆರ್ ಸಿ ಬಿನಲ್ಲಿ ಈ ಸಾರಿ ಕಪ್ ಗೆಲ್ಲೋದಕ್ಕೆ ಯಾರು ಉತ್ತಮವಾದಂಥ ಒಂದು ಹೋಪ್ ಯಾರ ಮೇಲೆ ಇಟ್ಟಿದ್ದೀರಾ? ವಿರಾಟ್ ಕೊಹ್ಲಿ, ಎ ಬಿ ಡಿವಿಲಿಯರ್ಸು, ಮಿಡಲ್ ಆರ್ಡರಿಗೆ ಎಟ್ಮಯರು ಮತ್ತು ಶಿವಮ್ ದುಬೆ ಅವರೆಲ್ಲ ಆಡಬೇಕು. ಬೌಲರ್ಸ್ ಬೌಲಿಂಗ್ ಸ್ವಲ್ಪ ಚೆನ್ನಾಗಿ ಮಾಡಬೇಕು, ಆರ್ ಸಿ ಬಿ ಚೆನ್ನಾಗಿ ಟಾರ್ಗೆಟ್ ಕೊಟ್ಟು ಡಿಫೆಂಡಿಂಗ್ ಚೆನ್ನಾಗಿ ಮಾಡೋಂಗಿರಬೇಕು. ಯಜೇಂದ್ರ ಚಹಲ್ ಸ್ಪಿನ್ನರು ಏನು ಹೇಳ್ತೀರ? ಅವರು ಓಕೆ ಚೆನ್ನಾಗಿದ್ದಾರೆ, ಅವರು ವಿಕೆಟ್ಸು ತೆಗಿತಾರೆ, ಪ್ಲಸ್ ಅವರು ಕಂಟ್ರೋಲ್ ಮಾಡ್ತಾರೆ ವಿಕೆಟ್ಸು ತೆಗಿತಾರೆ ಅಷ್ಟೇ. ಇನ್ನೇನು ಟೋಟಲ್ ಆಗಿ ನಿಮ್ಮ ಲಾಸ್ಟ್ ಅಂದರೆ ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಹೋಪ್ಸ್ ಇದೆ, ನೋಡೋಣ ಏನಾಗುತ್ತೆ ಇವತ್ತು. ಸರ್ ನಮಸ್ತೆ, ತಮ್ಮ ಹೆಸರು? ಈ ಸರಿ ಆರ್ ಸಿ ಬಿ ಗೆಲ್ಲುತ್ತಾ? ಗೆಲ್ಬಹುದು. ಹೇಗೆ ಹೇಳ್ತೀರಾ? ಈ ಸರಿ ಟೀಮ್ ಸ್ಟ್ರಾಂಗ್ ಇದೆ, ಆರ್ ಸಿ ಬಿ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ, ಬೌಲಿಂಗು ಚೆನ್ನಾಗಿದೆ, ನೋಡೋಣ ಏನಾಗುತ್ತೆ. ಯಾರ ಮೇಲೆ ಹೆಚ್ಚು ನಿರೀಕ್ಷೆ ಇದೆ? ವಿರಾಟ್ ಆ್ಯಂಡ್ ಡಿವಿಲಿಯರ್ಸ್. ಸರ್ ನಿಮ್ಮ ಪ್ರಕಾರ ಈ ಸರಿ ಆರ್ ಸಿ ಬಿ ಗೆಲ್ಲುತ್ತಾ? ಈ ಸಲ ಕಪ್ ನಮ್ದೆ ಖಂಡಿತವಾಗಿ. ಹಾ ಖಂಡಿತವಾಗಿ. ಯಾವ ಗ್ಯಾರಂಟಿ ಮೇಲೆ ಹೇಳ್ತೀರಾ? ಎಲ್ಲ ಈ ಸತಿ ಬೆಂಗಳೂರಿನ ಗೆಲ್ಲುತ್ತಾ ಇದೆ ಅಲ್ಲ ಈ 2019 ಇಂದ, ಅದಕ್ಕೆ ಈ ಸತಿ ಕೂಡ ನಮ್ಮ ಬೆಂಗಳೂರಿಗೆ ಗೆಲ್ಲಬಹುದು ಅನ್ಕೊಂತೀವಿ. ನಿಮಗೆ ಯಾರ ಮೇಲೆ ಹೋಪ್ ಇದೆ ಈ ಸರಿ? ವಿರಾಟ್ ಆ್ಯಂಡ್ ಎ ಬಿ ಡಿ. ಮತ್ತೆ ಇನ್ನು ಬೌಲಿಂಗ್ ನಲ್ಲಿ ನೋಡೋದಾದ್ರೆ? ಬೌಲಿಂಗ್ ನಲ್ಲಿ ನೋಡಿದ್ರೆ ಉಮೇಶ್ ಯಾದವ್ ಲೈನಲ್ಲಿ ಅಂತ ಆಗ್ತಿದ್ದಾನೆ, ಮತ್ತೆ ಚಹಲ್, ಮತ್ತೆ ಕೌಲ್ಟ್ರನಲ್ಲಿ ಇದ್ದಾನೆ, ಸೌತ್ ಇದ್ದಾನೆ, ಅವ್ರಿಬ್ಬರದಲ್ಲಿ ಯಾರೋ ಬಂದು ತಗೊಳ್ತಾರೆ. ಇನ್ನು ಸ್ಪಿನ್ನರ್ಸ್ ಬಂದರು ವಾಷಿಂಗ್ಟನ್ ಸುಂದರ್ ಆಲ್ರೌಂಡರ್ಸ್ ಪವನ್ ಆಗಿದ್ದಾರೆ, ಪಕ್ಕ ಆರ್ ಸಿ ಬಿನ ಗೆಲುವು. ಹಾಗಾದ್ರೆ ಈ ಸರಿ ಕಪ್ ನಮ್ದೆ. ಹಾ ಈ ಸಲ ಕಪ್ ನಮ್ದೆ. ಥ್ಯಾಂಕ್ ಯು. ಈ ಕಡೆ ಬಿಸಿ ಇದ್ದಾರೆ. ಸರ್ ನಮಸ್ತೆ, ತಮ್ಮ ಹೆಸರು? ಆನಂದ್ ಸರ್. ಸರ್ ಈ ಸರಿ ಆರ್ ಸಿ ಬಿ ಕಪ್ ಗೆಲ್ಲುತ್ತಾ? ಹಾ ಪಕ್ಕ ಸರ್, ಈ ಸಲ ಚಾಂಪಿಯನ್ ಫುಟ್ಬಾಲ್ ಚಾಂಪಿಯನ್ ಇದೆ, ಆಮೇಲೆ ಟೆನ್ನಿಸ್ ಚಾಂಪಿಯನ್ ಇದೆ, ಕಬಡ್ಡಿ ಚಾಂಪಿಯನ್ ಇದೆ. ಈ ಸಲ ಕಪ್ ಆರ್ ಸಿ ಬಿ ಪಕ್ಕ. ಈ ಸರಿ ನಿಮಗೆ ಯಾರ ಮೇಲೆ ಹೋಪ್ ಜಾಸ್ತಿ ಇದೆ? ಹೆಟ್ಮಯರ್ ಸಿಮ್ರನ್ ಹೆಟ್ಮಯರ್ ನ್ಯೂ ಪ್ಲೇಯರ್ ಇದೆ, ಅವನ್ ಪಕ್ಕ ಹುಡ್ತಾನೆ. ವಿರಾಟ್ ಕೊಹ್ಲಿ ಎ ಬಿ ಡಿ ಬಗ್ಗೆ ಏನು ಹೇಳ್ತೀರ? ವಿರಾಟ್ ಕೊಹ್ಲಿ ಚೆನ್ನಾಗಿದೆ, ಎ ಬಿ ಡಿವಿಲಿಯರ್ಸ್ ಇದೆ, ಪಾರ್ಥಿವ್ ಪಟೇಲ್ ಪಟೇಲ್ ಓಪನರ್ ಹೊಡ್ತಾರೆ, ಆಮೇಲೆ ಈ ಸಲ ಪಕ್ಕ ಕಪ್ ನಮ್ದೇ ಇದೆ. ಓಕೆ ಥ್ಯಾಂಕ್ ಯು. ಬನ್ನಿ, ಆಗ ಇಲ್ಲೋ ಭಾಳ ಬಿಸಿ ಇದ್ದಾರೆ ಟಿಕೆಟ್ ತಗೊಳೋದ್ರಲ್ಲಿ. ಸರ್ ನಮಸ್ತೆ, ಎಕ್ಸ್ಕ್ಯೂಸ್ ಮೈ. ಆಯ್ತು ನಿಮ್ದು. ಸರ್ ನೆಕ್ಸ್ಟ್ ಈ ಸಾರಿ ಗೆಲ್ಲುತ್ತಾ ಕಪ್? ಆರ್ ಸಿ ಬಿ ಕಪ್ ಗೆಲ್ಲುತ್ತಾ? ಎಸ್ ಮೋಸ್ಟ್ಲಿ. ಯಾವ ಯಾವ ರೀತಿ, ಯಾರ ಮೇಲೆ ಹೋಪ್ ಇದೆ? ಆರ್ ಸಿ ಬಿ ಜಾಸ್ತಿ ಹೋಪ್ ಇದೆ, ವಿರಾಟ್ ಕೊಹ್ಲಿ. ಸರ್ ನಮಸ್ತೆ, ತಮ್ಮ ಹೆಸರು? ಸರ್ ರವಿಕುಮಾರ್ ಅಂತ. ಸರ್ ಈ ಸರಿ ಕಪ್ ಗೆಲ್ಲುತ್ತಾ? ಸರ್ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಆರ್ ಸಿ ಬಿ ಸಹ ಗೆಲ್ಲೇಬೇಕು ಸರ್, ಯಾಕಂದ್ರೆ 3 times ಫೈನಲ್ ಬಂದಿದೆ, 3 times ನಾವು ತುಂಬಾ ಸಫರ್ ಆಗಿದ್ದೀವಿ. ಈ ಹಿಂದೆ 2 times ಫೈನಲ್ ಬಂದಿದೆ ಸರ್, 3 times ಫೈನಲ್, 3 times ಬಂದಿದೆ, 3 times ರನ್ನರ್ ಅಪ್ ಆಗಿದೆ. ಸೊ ಈ ಸತಿ ತುಂಬಾ ಹೋಪ್ ಇದೆ ವಿರಾಟ್ ಕೊಹ್ಲಿ ಅಂದ್ ಎಬಿಡಿ ಮೇಲೆ, ಈ ಸತಿ ಕಪ್ ಗೆಲ್ಲಬೇಕು, ಸಲಿ ಕಪ್ ನಮ್ದೆ. ನಿಮ್ಮ ಯಾರ ಮೇಲೆ ಹೆಚ್ಚಿಗೆ ಹೋಪ್ ಇದೆ? ತುಂಬಾ ಹೋಪ್ ಅಂದ್ರೆ ಎಬಿಡಿ ಅಂಡ್ ವಿರಾಟ್ ಕೊಹ್ಲಿ, ಮತ್ತೆ ಇವಾಗ ಎಟ್ಮೇರ್ ತುಂಬಾ ಬಂದಿದೆ, ಎಟ್ಮೇರ್ ಕೂಡ ಬಂದಿದ್ದಾರೆ. ಸೊ ಅದೊಂದು ತುಂಬಾ ಖುಷಿ, ಒಂದು ಹ್ಯಾಪಿನೆಸ್. ಮತ್ತೆ ಕ್ರಿಸ್ಗೆ ಸ್ಥಾನನ ತುಂಬೋರು ಅವರಿಂದ ಮಾತ್ರ ಸಜ್ಜ. ಸೊ ಮ್ಯಾಚ್ ಹೇಗಾಗುತ್ತೆ ಅಂತ ಇವತ್ತು ನೋಡ್ಬೇಕಾಗುತ್ತೆ. ಈಗ ಆರ್ ಸಿ ಬಿ ಬೌಲಿಂಗ್ ಬಗ್ಗೆ ಏನು ಹೇಳ್ತೀರಾ? ಸರ್ ಬೌಲಿಂಗ್ ಬಗ್ಗೆ ಅಂದ್ರೆ, ಬೌಲಿಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಯಾರು ಟೀಮ್ ಸೌದಿ ಇದ್ದಾರೆ, ಆಮೇಲೆ ತಿರುಗ ಕಟನ್ ಅಲ್ಲಿ ಇದ್ದಾರೆ, ತುಂಬಾ ಫಾರಿನ್ ಪ್ಲೇಯರ್ಸ್ ಇದಾರೆ ಸರ್, ಮತ್ತೆ ಚಹಲ್ ಕೂಡ ಇದಾರೆ, ಉಮೇಶ್ ಯಾದವ್ ತುಂಬಾ ಜನ ಇದಾರೆ. ಸೊ ಇವತ್ ನೈಟ್ ಗೊತ್ತಾಗುತ್ತೆ ಯಾರು ಹೇಗಿದ್ದಾರೆ ಅಂತ. ಸರ್ ನಮಸ್ತೆ. ಓಕೆ ಹೇಳಿ, ಈ ಸರಿ ಆರ್ ಸಿ ಬಿ ಗೆಲ್ಲುತ್ತಾ? ಸರ್ ಸರ್ ನಮಸ್ತೆ, ನಮ್ಗೆ ತಮ್ಮ ಹೆಸರು? ಏ ಮಾತಾಡಪ್ಪ. ಈ ಸರಿ ಆರ್ ಸಿ ಬಿ ಗೆಲ್ಲುತ್ತಾ? ಗೆಲ್ಲುತ್ತೆ ಸರ್. ಯಾವ ರೀತಿ, ಯಾವ ರೀತಿ ಪ್ಲಾನ್ ಮಾಡಬೇಕು ಸರ್? ನಾವು ಗೊತ್ತಿಲ್ಲ, ಅವ್ರನ್ನ ಯಾರನ್ನ ಕೇಳಿ ಸರ್. ಓಕೆ ಸರ್. ಈ ಸರಿ ನಿಮ್ಮ ಹೆಸರು ಏನು ಸರ್? ನಮ್ಮ ಹೆಸರು ಅಮರೀಶ್ ಅಂತ. ಸರ್ ಈ ಸರಿ ಆರ್ ಸಿ ಬಿ ಕಪ್ ಗೆಲ್ಲುತ್ತಾ? ಆರ್ ಸಿ ಬಿ ಗೆಲ್ಲಲೇಬೇಕು, ಯಾಕಂದರೆ ಈಗ ನಾವು ಬಂದ್ಬಿಟ್ಟು ಫುಟ್ಬಾಲ್ ನಾವೇ ಗೆದ್ದಿದ್ದು, ಈ ಕಬಡ್ಡಿ ನಾವೇ ಗೆದ್ದಿದ್ದು, ಓಕೆನಾ? ಈಗ ಇನ್ನೊಂದು ಕರ್ನಾಟಕ ಪ್ರೀಮಿಯರ್ ಲೀಗ್ ಅಂತ ಹೇಳ್ಬಿಟ್ಟು ಅದು ವಿನ್ ಆಗಿದ್ದೀವಿ ಕ್ರಿಕೆಟಲ್ಲಿ, ಅದಕ್ಕೆ ಆರ್ ಸಿ ಬಿ ನಮ್ಮ ಬೆಂಗಳೂರಲ್ಲಿ ಈ ವರ್ಷ ಲಕ್ ಇದೆ ಅಂತ ಹೇಳ್ಬಿಟ್ಟು ಆರ್ ಸಿ ಬಿ ಗೆಲ್ಬೇಕಂತ ನಾ ಹೇಳ್ತೀನಿ ಅಷ್ಟೇ. ನೀವು ಆರ್ ಸಿ ಬಿ ಪರ ಯಾರು ಚೆನ್ನಾಗಿ ಆಡಿದ್ರೆ ಉತ್ತಮವಾಗಿ ಇರುತ್ತೆ ಅಂತ ಹೇಳ್ತೀರಾ? ಈಗ ನಮಗೆ ಬಂದ್ಬಿಟ್ಟು ಫಸ್ಟ್ ಕೊಹ್ಲಿ,
ಕೊಹ್ಲಿ ಕೊಹ್ಲಿ ಆಡ್ಬೇಕು ಚೆನ್ನಾಗಿ. ಅದೇ ರೀತಿಯಾಗಿ ಕೊಹ್ಲಿ ಆ ತರ ಯಾರಿಗೆ ಬಾಲಿಂಗ್ ಕೊಡ್ಬೇಕು, ಯಾರಿಗೆ ಫಸ್ಟ್ ಯಾರು ಓಪನಿಂಗ್ ಇಳಿಸ್ಬೇಕು ಅದನ್ನ ಕೊಹ್ಲಿ ಡಿಸೈಡ್ ಮಾಡ್ಬೇಕು ಫಸ್ಟ್ ಮ್ಯಾಚಲ್ಲಿ. ಓಕೆನಾ? ಅದಕ್ಕೆ ನಾವು ಆರ್ ಸಿ ಬಿ ಪಕ್ಕ ಫ್ಯಾನ್ಸ್. ಕೊಹ್ಲಿ ಬಿಟ್ಟರೆ ಮತ್ತಿನ್ಯಾರನ್ನ ಮೇಲೆ ನಿಮಗೆ ಒಪ್ಪಿದೆ? ಎ ಬಿ ಡಿವಿಲಿಯರ್ಸ್, ಎ ಬಿ ಡಿವಿಲಿಯರ್ಸ್ ಮೇಲೆ ಪಕ್ಕ ಒಪ್ಪಿದೆ ನಮಗೆ. ಎ ಬಿ ಡಿವಿಲಿಯರ್ಸ್ನೇ ಬೆಂಗಳೂರಲ್ಲಿ ಕೈ ಹಿಡಿಯೋದು ಫಸ್ಟ್. ಸರ್ ನಮಸ್ಕಾರ, ತಮ್ಮ ಹೆಸರು? ಅರ್ಜುನ್ ಅಂತ ಹೇಳ್ಬಿಟ್ಟು ಸರ್. ಸರ್ ಈ ಸರಿ ಆರ್ ಸಿ ಬಿ ಕಪ್ ಗೆಲ್ಲುತ್ತಾ? ಕಪ್ ಗೆದ್ದೇ ಗೆಲ್ಲುತ್ತಾ ಸರ್? ಕಪ್ ನಮ್ಮದೇ ಅಂತ ನಾವು ಹುಮ್ಮಸ್ಸಲ್ಲಿ ಇದ್ದೀವಿ ಈ ಸರಿ. ಯಾಕಂದರೆ ಈ ವೆಸ್ಟ್ ಇಂಡೀಸ್ನವ್ರು ಅಡ್ಮೈರ್ ಬಂದಿದ್ದಾರಲ್ಲ ಅವ್ರಿಗೋಸ್ಕರ, ಮತ್ತು ಎ ಬಿ ಡಿವಿಲಿಯರ್ಸ್ ಮೇಲೆ ಕಾನ್ಫಿಡೆನ್ಸ್ ಇದೆ. ಸರ್ ಈ ಸರಿ ಕೊಹ್ಲಿನೂ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ, ಕಂಪಲ್ಸರಿ ಹೊಡೆದೇ ಹೊಡಿದಾರೆ ಈ ಸರಿ ಕಪ್. ಕಪ್ ಆಗದೆ ಆರ್ ಸಿ ಬಿ, ಆರ್ ಸಿ ಬಿಗೆ ನಾನು ಜೈ. ಓಕೆ, ಈ ಸರಿ ಎ ಬಿ ಡಿ ಅವರು ಲಾಸ್ಟ್ ಟೈಮ್ ಆದಮೇಲೆ ಇಂಟರ್ನ್ಯಾಷನಲ್ ಮ್ಯಾಚ್ ಯಾವುದು ಆಡಿಲ್ಲ, ರಿಟೈರ್ಮೆಂಟ್ ತೊಗೊಂಡಿದ್ದಾರೆ, ಏನು ಹೇಳ್ತೀರಾ ಈಗ ಐ ಪಿ ಎಲ್ನಲ್ಲಿ ಮಿಂಚ್ತಾರೆ ಅಂತೀರಾ? ಏ ಮಿಂಚ್ತಾರೆ ಪಕ್ಕ, ಎ ಬಿ ಡಿವಿಲಿಯರ್ಸ್ 360 degrees ಯಾವಾಗಲೂ ಅವ್ರು ಮಿಂಚ್ತಾನೆ ಇರ್ತಾರೆ. ವಿರಾಟ್ ಕೊಹ್ಲಿಗೆ ಯಾವ ರೀತಿ ಹೇಳ್ತೀರಾ, ಹೆಂಗೆ ಈಗ ಗೇಮ್ ಪ್ಲಾನ್ ಹೆಂಗೆ ರೂಪಿಸ್ಬೇಕು ಅಂತೀರಾ ಕಪ್ ಗೆಲ್ಬೇಕು ಅಂದರೆ? ಕಪ್ ಗೆಲ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಬೌಲಿಂಗ್ ಚೆನ್ನಾಗಿ ಮಾಡ್ಬೇಕು. ಆರ್ ಸಿ ಬಿ ಲಾಸ್ಟ್ ಎಲ್ಲ ಕಳೆದ ಸೀಸನ್ನಲ್ಲಿ ನೋಡ್ತಾ ಇದ್ರೆ ನಾವು ಬೌಲಿಂಗ್ ಎಲ್ಲ ಭಾಳ ವೀಕ್ ಆಗಿದ್ವಿ. ಬ್ಯಾಟಿಂಗ್ ವಿರಾಟ್ ಕೊಹ್ಲಿ ಮತ್ತು ಇವರಿದ್ದಾರೆ ಎ ಬಿ ಡಿವಿಲಿಯರ್ಸ್ ಆಡೇ ಆಡ್ತಾರೆ. ಸೊ ಬೌಲಿಂಗ್ ಅಂದರೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ರೆ ಹಾಗೆ ಆಗುತ್ತೆ. ಕಪ್ ನಮ್ಮದೇ ಆಗಿದೆ. ಸ್ಪಿನ್ನರ್ ಯಜೇಂದ್ರ ಚಹಲ್, ಯಜೇಂದ್ರ ಚಹಲ್ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇದೆ, ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲೇಬೇಕು. ಆರ್ ಸಿ ಬಿ ಕಪ್ ಗೆಲ್ಲಬೇಕಂದ್ರೆ ಅವ್ರ ಪಾತ್ರನೇ ಬೇಕೇ ಬೇಕಾಗುತ್ತೆ. ಓಕೆ ಬನ್ನಿ, ಈ ಕಡೆನೂ ಕೂಡ ಫ್ಯಾನ್ಸ್ ಇದ್ದಾರೆ, ನೋಡೋಣ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಅಭಿಲಾಷ್ ಅಂತ. ಸರ್ ಈ ಸರಿ ಆರ್ ಸಿ ಬಿ ಕಪ್ ಗೆಲ್ಲುತ್ತಾ? ಹಾಂ ಗೆಲ್ತದೆ. ಯಾವ ರೀತಿ ಪ್ರಿಪರೆನ್ಸ್ ತಗೋಬೇಕು ಅವರು? ಅವ್ರ ಗೇಮನ್ನು ಅವ್ರು ಆಡಬೇಕು, ಅವರು ಚೆನ್ನಾಗಿ ಅವಾಗ ಗೆಲ್ತಾರೆ ಅವರು. ಈ ಸರಿ ಯಾರ ಮೇಲೆ ಹೋಪ್ ಚೆನ್ನಾಗಿದೆ, ಯಾರಿಗೆ ಆಡ್ಬೋದು ಅಂತ ಯಾರ ಮೇಲೆ ನಿರೀಕ್ಷೆಗಳಿದೆ? ಯಾವಾಗಲೂ ವಿರಾಟ್ ಕೊಹ್ಲಿ ಮತ್ತು ಎ ಬಿ ಮೇಲೆ ಇರುತ್ತೆ. ಈ ಸರ್ತಿ ನಾವು ಹೆಟ್ಮೈರ್ ಮೇಲೂ ಇಟ್ಕೊಂಡಿದ್ದೇವೆ ಹೋಪ್ಸ್, ಹೆಂಗೆ ಆಡ್ತಾರೆ ಅಂತ ನೋಡೋಣ. ಆರ್ ಸಿ ಬಿ ಬೌಲಿಂಗ್ ನೋಡೋದಾದ್ರೆ ಏನು ಹೇಳ್ತೀರಾ ಬೌಲಿಂಗ್ ಬಗ್ಗೆ? ಡೆತ್ ಬೌಲಿಂಗ್ ಇಂಪ್ರೂವ್ ಆಗಬೇಕು, ಸೊ ಅದನ್ನ ನೋಡ್ತಾ ಇದ್ದೀವಿ ಏನಾಗುತ್ತೆ. ಈಗ ಉಮೇಶ್ ಯಾದವ್ ಇದ್ದಾರೆ, ಕಲ್ಟರ್ ನೈಲ್ ಇದ್ದಾರೆ, ಕುಂಟ್ರ ನೈಲ್ ಚೆನ್ನಾಗಿ ಮಾಡ್ತಾರೆ ಅಂತ ನೋಡಿದ್ದೀನಿ ಆಸ್ಟ್ರೇಲಿಯಾಗೆಲ್ಲ, ಸೊ ಅವ್ರು ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಥ್ಯಾಂಕ್ ಯು. ಬನ್ನಿ ಹಾಗೆ ಈ ಕಡೆ ಸ್ವಲ್ಪ ನೋಡೋಣ. ಟಿಕೆಟ್ ತಗೋಣಕ್ಕಾಗಿ ಬಂದು ಬೈಕ್ ಮೇಲೆ ನಿಂತಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಸರ್ ನಿಮ್ಮ ಹೆಸರು? ಸೈಯದ್ ಫೈರೋಸ್. ಈ ಸರಿ ಆರ್ ಸಿ ಬಿ ಕಪ್ ಗೆಲ್ಲುತ್ತಾ? ಸರ್ ಆರ್ ಸಿ ಬಿ ಗೆಲ್ಲಬೇಕು ಈ ಸತಿ ಕಪ್ಪು. ಒಂದ್ ಸತಿನೂ ಗೆದ್ದಿಲ್ಲ ಕಪ್ಪು, ಈ ಸತಿ ಗೆದ್ದಲೇಬೇಕು ಆರ್ ಸಿ ಬಿ ಅವರು. ಯಾರು ಚೆನ್ನಾಗಿ ಆಡಬೇಕು ಅಂತಾರೆ, ಗೇಮ್ ಪ್ಲಾನ್ ಹೆಂಗೆ ಯಾವ ರೀತಿ ಮಾಡಬೇಕು ವಿರಾಟ್ ಕೊಹ್ಲಿ? ಅಂದರೆ ಟ್ಯಾಲೆಂಟ್ ಇಲ್ಲ, ಒಟ್ಟಲ್ಲಿ ಕೊಹ್ಲಿ ಚೆನ್ನಾಗಿ ಆಡ್ತಾರೆ, ಬೇರೆ ಗೊತ್ತಿಲ್ಲ. ಎಸ್, ಇದಿಷ್ಟು ಇಲ್ಲಿ ಟಿಕೆಟ್ ತಗೊಳಕ್ಕೆ ಬಂದದ್ದಂತಹ ಜನರ ಅಭಿಪ್ರಾಯ ಆಗಿತ್ತು. ಮತ್ತಷ್ಟು ಜನ ಬರ್ತಾ ಇದ್ದಾರೆ, ಹಾಗೆ ನೋಡೋಣ ಇವರೇನಂತಾರೆ. ಸರ್ ನಮಸ್ತೆ. ಮುಂದಿನ ಪಂದ್ಯಕ್ಕಾಗಲೇ ಟಿಕೆಟ್ ತಗೊಂಡಿದ್ದಾರೆ ಇವರಾಗಲೇ, ಅದೇ ಖುಷಿನಲ್ಲಿದ್ದಾರೆ ನೋಡಿ. ಈಗ ಈ ಸರಿ ಆರ್ ಸಿ ಬಿ ಕಪ್ 100% ಗೆಲ್ಲುತ್ತೆ ಸರ್. ಯಾವ ರೀತಿ? ಡೌಟ್ ಇಲ್ಲ ಸರ್. ವಿರಾಟ್ ಕೊಹ್ಲಿ ಫಾರ್ಮ್ಲಿದ್ದಾನೆ, ಎ ಬಿ ಡಿಯಲ್ಲಿ ಫಾರ್ಮ್ಲಿದ್ದಾನೆ, ಉಮೇಶ್ ಯಾದವ್ನು ಫಾರ್ಮ್ಲಿದ್ದಾನೆ, ಟೀಮ್ ಎಲ್ಲ ಬ್ಯಾಲೆನ್ಸ್ ಇದೆ, ಒಳ್ಳೆ ಯಂಗ್ಸ್ಟರ್ಸ್ ಇದೆ. ಈಗ ಬ್ಯಾಟಿಂಗ್ ಬೌಲಿಂಗ್ನಲ್ಲಿ ಯಾವ ರೀತಿ ಒಂದು ಪ್ಲಾನ್ ಗೇಮ್ ಪ್ಲಾನ್ ರೂಪಿಸಬೇಕು ಅಂತೀರಾ? ಸರ್ 4 ಫಾರಿನ್ ಪ್ಲೇಯರ್ಸ್ ಇದ್ದಾರೆ, ಅದರಲ್ಲಿ ಹಿಟ್ ಮೇಲೆ ಆಡಬೇಕು, ಎ ಬಿ ಡಿಯಲ್ಲಿ ಆಡಬೇಕು, ಮತ್ತು ಮೋಹಿನ್ ಅಲ್ಲಿ ಆಡಬೇಕು, ಮತ್ತು ಬ್ಯಾಟಿಂಗಲ್ಲಿ ವಿರಾಟ್ ಕೊಹ್ಲಿ ಓಪನಿಂಗ್ ಮಾಡಬೇಕು, ಡಿವಿಲಿಯರ್ಸ್ 1 down ಬರಬೇಕು, ಅದಾದರೆ ಟೀಮ್ ಗೆಲ್ಲುತ್ತೆ ಸರ್. ವಿರಾಟ್ ಕೊಹ್ಲಿ ಜೊತೆ ಇನ್ನೊಬ್ಬರು ಪಾರ್ಟ್ನರ್ ಯಾರು ಬರಬೇಕು ಅಂತೀರಾ ಓಪನಿಂಗ್? ಪಾರ್ಥಿವ್ ಪಟೇಲ್ ಇದ್ದಾನೆ ಅಲ್ಲ ಸರ್, ಪಾರ್ಥಿವ್ ಪಟೇಲ್ ಆಡ್ತಾನೆ, ವೆರಿ ಗುಡ್ ಬ್ಯಾಟ್ಸ್ಮನ್ ಅವನು. ಸರಿ ಟಿಕೆಟ್ ಏನು ರೇಟು, ಏನು ರೇಟ್ ಅವ್ರು ಕೊಟ್ಟು ತೊಗೊಂಡ್ರಿ? ರೇಟು ಇವಾಗ ನೋಡಿ ಸರ್, ನಾನು 2625 ಕೊಟ್ಟಿದ್ದೀನಿ, 2625 ಕೆ ಕೆ ಆರ್ ಮ್ಯಾಚ್ ನಾನು ಕೊಟ್ಟಿದ್ದೀನಿ ರೇಟು. ತುಂಬ ಎಕ್ಸ್ಪೆನ್ಸಿವ್, ಏನು ಮಾಡೋಕ್ಕೆ ಆಗಲ್ಲ, ಆರ್ ಸಿ ಬಿ ಗೆಲ್ಲಲೇಬೇಕು ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಆರ್ ಸಿ ಬಿಗೆ ಚಿಯರ್ ಮಾಡೋದಕ್ಕಾಗಿ ನೀವು ಈಗಾಗಲೇ ಒಂದು ವಾರ ಮೊದಲೇ ಟಿಕೆಟ್ ತೊಗೊಂಡು ರೆಡಿ ಆಗಿದ್ದೀರಿ? ಕರೆಕ್ಟ್ ಸರ್. ಅದೇ ಅಂತಿಮವಾಗಿ ಏನು ಹೇಳ್ತೀರಿ ಆರ್ ಸಿ ಬಿಗೆ? ಈ ಸಲ ಕಪ್ ನಂಬೇ. ಎಸ್, ಇದಿಷ್ಟು ಇಲ್ಲಿ ಟಿಕೆಟ್ ತಗೊಂಡಂಥ ಅಭಿಮಾನಿಗಳ ಮಾತಾಗಿತ್ತು, ಹಾಗೆ ನೋಡೋಣ. ಇದು ಇಷ್ಟ ಅಲ್ಲದೆ ಈಗ ಈ ಪ್ರತಿ ಬಾರಿ ಈಗಾಗಲೇ ಚೆನ್ನೈ ಮೂಲಕ ಚೆನ್ನೈ ಮೇಲೆ ಪಂದ್ಯ ಆಗಿದೆ, ಈಗ ನೆಕ್ಸ್ಟ್ ಪಂದ್ಯ ಕೂಡ ಕೆ ಕೆ ಆರ್ ಮೇಲಿದೆ. ಬೆಂಗಳೂರಿನಲ್ಲೇ ತವರಿನಲ್ಲೇ ನಡೆಯೋದ್ರಿಂದ ಒಂದು ಆರ್ ಸಿ ಬಿಗೆ ಒಂದು ಆನೆ ಬಲ ಅಂತಲೇ ಹೇಳ್ಬೋದು. ಹೀಗಾಗಿ ಬನ್ನಿ ಈ ಕಡೆ, ಹಾಗೆ ಜ್ಯೂಸ್ ಕುಡಿತಾ ಇದ್ದಾರೆ ಎಲ್ಲ ಟಿಕೆಟ್ ತಗೊಳಕ್ ಬಂದರು, ಅವ್ರನ್ನ ನೋಡೋಣ ಏನ್ ಹೇಳ್ತಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಈ ಸರಿ ಆರ್ ಸಿ ಬಿ ಗೆಲ್ಲುತ್ತಾ? ಗೆಲ್ಬಹುದು ಸರ್. ಹೇಳಕ್ಕಾಗಲ್ಲ ಯಾವ ರೀತಿ ಗೇಮ್ ಪ್ಲಾನ್ ಮಾಡಬೇಕು ಈ ಸರಿ ಕಪ್ ಗೆಲ್ಬೇಕು ಅಂದ್ರೆ? ಅಂದ್ರೆ ಪ್ಲೇಯರ್ಸ್ ಚೇಂಜ್ ಆಗಿದ್ದಾರೆ, ಹೇಳಕ್ಕಾಗಲ್ಲ ಹೆಂಗಿದೆ ನೋಡ್ಬೇಕು, ಫಸ್ಟ್ ಮ್ಯಾಚ್ ಅಲ್ಲಿ ಗೊತ್ತಾಗುತ್ತೆ. ಇವತ್ತು ಮೋಸ್ಟ್ಲಿ ಗೆಲ್ಬಹುದು ಅಂತ ಇವತ್ತು ಚಾನ್ಸಸ್ ಇದೆ. ಹಾಗಾದ್ರೆ ಈ ಸರಿ ಹೋಪ್ ಇದೆ? ಹೋಪ್ ಇದೆ ಸರ್.
ಯಾರ್ಯಾರು ಮುಖ್ಯವಾಗಿ ಯಾರ್ಯಾರು ಬ್ಯಾಟಿಂಗ್ ಚೆನ್ನಾಗಿ ಆಡ್ಬೋದು, ಬೌಲಿಂಗ್ ಯಾರ್ಯಾರು ಆಡ್ಬೋದು ಅಂತೀರಾ? ಸರ್, ಎ ಬಿ ಡಬ್ಲ್ಯೂರ್ಸ್ ಮತ್ತೆ ಫಸ್ಟ್ ಅಡುವನ್ನು ಅದೇ ಪಾರ್ಥಿವ್ ಪಟೇಲ್ ಇರ್ಬೋದು, ವಿರಾಟ್ ಕೊಹ್ಲಿ ಆಮೇಲೆ ಬರ್ತಾರೆ. ಚೆನ್ನಾಗಿರೋ ಮಿಡಲ್ ಆರ್ಡರ್ನಲ್ಲಿ ವಿರಾಟ್ ಕೊಹ್ಲಿ ಆಡಬೇಕು ಅಂತೀರಾ? ಹೌದು. ಇನ್ನು ಬೌಲಿಂಗ್ನಲ್ಲಿ ಹೇಳೋದಾದ್ರೆ, ಬೌಲಿಂಗ್ ಅಂದರೆ ಚಹಲ್ ಇದೆ ಮತ್ತು ಮೊಹಮ್ಮದ್ ಸಿರಾಜ್, ಇನ್ನು ನ್ಯೂ ಬೌಲರ್ಸ್ ಇದ್ದಾರೆ ಸರ್, ಅದು ಸರಿಯಾಗಿ ಇದ್ದಾಗಿಲ್ಲ. ಓಕೆ, ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ ಈ ಸರಿ. ಎ ಬಿ ಡಿ ಇದ್ದಾರೆ, ವಿರಾಟ್ ಕೊಹ್ಲಿ ಇದ್ದಾರೆ, ಅವ್ರ ಮೇಲೆ ಹೋಪ್ ಇದೆ. ಅಷ್ಟೇ ಅಲ್ಲದೆ ವೆಸ್ಟ್ ಇಂಡೀಸ್ನ ಸ್ಫೋಟಕ ಬ್ಯಾಟ್ಸ್ಮನ್ನು ಹ್ಯಾಟ್ಮರ್ ಕೂಡ ಈ ಸರಿ ಆರ್ ಸಿ ಬಿಗೆ ಸೇರಿದ್ದಾರೆ. ಹಾಗಾಗಿ ಈ ಸರಿ ಆರ್ ಸಿ ಬಿನೇ ಕಪ್ ಗೆಲ್ಲೋದು, ಈ ಸರಿ ಕಪ್ ನಮ್ದೇ ಅನ್ನೋದು ಒಂದು ಅಭಿಮಾನಿಗಳ ಮಾತಾಗಿತ್ತು. ಇದೇ ರೀತಿ ಮತ್ತಷ್ಟು ಅಭಿಮಾನಿಗಳ ಮಾತನ್ನು ನಿಮ್ಮ ಮುಂದೆ ಇರ್ತೀವಿ. ಪ್ರತಿ ಪಂದ್ಯದ ಒಂದು ಫಲಿತಾಂಶ ಆಯಿತು, ಆಮೇಲೆ ಪಂದ್ಯ ನಡೀಬೇಕಾದ್ರೆ ಅದರ ಯಾರು ಗೆಲ್ತಾರೆ ಅನ್ನೋದು ಜನರ ಅಭಿಪ್ರಾಯನೂ ನಿಮ್ಮ ಮುಂದೆ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾರೆ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.